ಡಾಕ್ಟರ್ ರವಿ ಪಾಟೀಲ್, ಬಿ ಜೆ ಪಿ ಮೆಡಿಕಲ್ ಸೆಲ್ ಕನ್ವೀನರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಾವು ನವ ಕರ್ನಾಟಕ ಪರಿವರ್ತನ ರ್ಯಾಲಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕೆಲಸ ಕಾರ್ಯಗಳನ್ನು ಮತ್ತು ಮೋದಿಜಿಯವರ ಕಾರ್ಯಗಳನ್ನು ಮತ್ತು ಸ್ಕೀಮ್ಗಳ ಬಗ್ಗೆ ಡೀಟೇಲಾಗಿ ನಮ್ಮದು ಸೆಂಟ್ರಲ್ ಮತ್ತು ಸ್ಟೇಟ್ ಲೀಡರ್ಸ್ ಎಲ್ಲ ಜನರಿಗೆ ತಿಳಿಸ್ಕೊಡ್ತಾರೆ. ಆಮೇಲೆ ಅದರೊಳಗೆ ಜನರಿಗೆ ಏನರು ಮತ್ತು ಡೌಟ್ಸ್ ಇದ್ದವು ಅಂದರೆ ಕ್ಲಾರಿಫೈ ಮಾಡ್ತಾರೆ. ಅದ್ರ ಬಗ್ಗೆ ನಮ್ಮ ಸ್ಟೇಟ್ ಮತ್ತು ಸೆಂಟ್ರದಿಂದ ನಮ್ಮ ಲೀಡರ್ಸ್ ಬರ್ತಾ ಇದ್ದಾರೆ. ಬೆಳಗಾವಿಯಲ್ಲಿ 20ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಪರಿಸರ ಗಾರ್ಡನ್ದಲ್ಲಿ ಸೌತ್ ಬೆಳಗಾಮಲ್ಲಿ ಆರ್ಗನೈಸ್ ಮಾಡಲಾಗಿದೆ. ಅವರು ಬೆಳಗಾವಿಗೆ ಬರೋಕ್ಕಿಂತ ಮೊದಲು ಬಾಗೇವಾಡಿಯಲ್ಲಿ ರೂರಲ್ ಯಾತ್ರೆಯನ್ನು ಮುಗಿಸ್ಕೊಂಡು ನಾರ್ತ್ 5 ಸರ್ಕಲ್ಗೆ ಬಂದು ಅಲ್ಲಿಂದ ರಥಯಾತ್ರೆ ಮಾಡಿಕೊಂಡು ಗಾರ್ಡನ್ಗೆ ಬಂದು ಅಲ್ಲಿ ಸಾರ್ವಜನಿಕ ಉದ್ದೇಶಿಸಿ ಮಾತನಾಡಿ ಅಲ್ಲಿಂದ ಮತ್ತೆ ಕೇಲಿ ರೋಡಿಂದ ಅದು ಗೋಕಾಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ನಾವು ಅಲ್ಲಿ ಒಂದು 20,000 ಜನರನ್ನು ಕೂಡಿಸ್ತಾ ಇದ್ದೀವಿ ಎಲ್ಲರೂ ಕೂಡ್ಕೊಂಡು. ಆಮೇಲೆ ಅವರು ನಮ್ಮ ಲೀಡರ್ಸ್ದೆಲ್ಲ ಅವ್ರಿಗೆಲ್ಲ ಅಡ್ರೆಸ್ ಮಾಡ್ತಾರೆ. ಅದು ಸಕ್ಸಸ್ಫುಲ್ ಆಗ್ತೈತಿ ಮತ್ತು ಅದರಿಂದ ನಮ್ಮದು ಬಿ ಜೆ ಪಿ ಪಾರ್ಟಿ ಸ್ಟ್ರಾಂಗ್ ಆಗ್ತೈತೆ ಅಂತ ಹೇಳ್ತೀವಿ.